ಸ್ವಾಗತ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಲು ಎಂಬಿ ಪಾಟೀಲ್ ಸಪೋರ್ಟ್ ನೀಡಲಿ ಎಂದು ಹೇಳಿಕೆ ನೀಡಿದ ಸಿಟಿ ರವಿಗೆ ಬಿಎಸ್ವೈರನ್ನು ಕಾಂಗ್ರೆಸ್ಗೆ ಆಹ್ವಾನಿಸುವ ಮೂಲಕ ಟಾಂಗ್ ನೀಡಿದ ಎಂಬಿ ಪಾಟೀಲ್. ಲಿಂಗಾಯತ ಸಂಸದರಿಗೆ ಮೋದಿ ಸಂಪುಟದಲ್ಲಿ ಅನ್ಯಾಯವಾಗಿದೆ ಎಂದು ಎಂಬಿ ಪಾಟೀಲ್ ನೀಡಿದ ಹೇಳಿಕೆಗೆ ನಿನ್ನೆ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದರು. ಅದಕ್ಕೆ ಪ್ರತ್ಯುತ್ತರ ನೀಡಿದ ಎಂಬಿ ಪಾಟೀಲ್, ನಾನು ಒಂದು ಪಕ್ಷದಲ್ಲಿದ್ದೇನೆ, ಅವರು ಒಂದು ಪಕ್ಷದಲ್ಲಿದ್ದಾರೆ, ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾನು ಸಿಎಂ ಆಗಲು ಸಹಾಯ ಮಾಡ್ತೀನಿ ಎಂದು ಹೇಳಿದರು. ನೋಡಿ, ನಾನು ಒಂದು ಸಿಟಿ ರವಿ ಅವರಿಗೆ ಹೇಳ್ತೇನೆ, ನಾನು ಒಂದು ಪಕ್ಷದಲ್ಲಿದ್ದೀನಿ, ಅವರು ಒಂದು ಪಕ್ಷದಲ್ಲಿದ್ದಾರೆ. ಯಡಿಯೂರಪ್ಪ ಅವರು ನಮ್ಮ ಪಕ್ಷಕ್ಕೆ ಬರಲಿ, ಅವಾಗ ನಾನು ಸಹಾಯ ಮಾಡ್ತೇನಂತ. ಯಡಿಯೂರಪ್ಪ ಅವರು ನಮ್ಮ ಪಕ್ಷಕ್ಕೆ ಬರಲಿ, ಅವಾಗ ನಾನು ಸಹಾಯ ಮಾಡ್ತೇನಂತ. ನೋಡಿ, ರಾಮಲಿಂಗರೆಡ್ಡಿ ಅವರು ಅವರ ಬದ್ಧತೆ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತ ಅವರ ಇದು ಬಹುಶಃ ಯಾರಿಗೂ ನನಗೂ ಕೂಡ ಇಲ್ಲ, ನಾನು ಹೇಳಬೇಕಾಗ್ತದೆ. ಅವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ನಾಯಕರು, ಪ್ರಭಾವಶಾಲಿ ಜನ, ಭಾಳಷ್ಟು ಸಂಪರ್ಕ ಹೊಂದಿದ್ದಾರೆ, ಭಾಳ ಪ್ರಭಾವನ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಿದ್ದಾರೆ ಅವರು, ನಮ್ಮ ಪಕ್ಷದ ಅತ್ಯುನ್ನತ ನಾಯಕರು. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡುವ ಪ್ರಶ್ನೆನೇ ಬರೋದಲ್ಲ. ಅವರು ಪಕ್ಷವನ್ನು ಸುಧಾರಣೆ ಮಾಡಲಿಕ್ಕೆ ಸ್ವಾಭಾವಿಕವಾಗಿ ಅವರು ಕೆಲವೊಂದು ಏನು ಭಾವನೆಯನ್ನು ಹೇಳಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿನಲ್ಲಿ ಅದು ಸರಿಯಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದು ಒಪ್ತಕ್ಕರಂತ ಮಾತು. ಹೀಗಾಗಿ ಆ ಎಲ್ಲರನ್ನೂ ಕೂಡ, ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮೂಲ ಕಾಂಗ್ರೆಸ್ಸಿಗರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಸರಿಯಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಅದು ನಾನು ಕೂಡ ಒಪ್ತೇನೆ, ಬ್ಯಾಲೆನ್ಸ್ ಆಗಬೇಕು. ಇದರರ್ಥ ಹೊಸದಾಗಿ ಬಂದವ್ರಿಗೆ ಇದು ಮಾಡುವಂಥದ್ದಲ್ಲ, ಮೂಲ ಕಾಂಗ್ರೆಸ್ಸಿಗರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಸರಿಯಾದಂಥ ಅವರಿಗೆ ರೇಷಿಯೋ ಪ್ರಮಾಣದಲ್ಲಿ ಅವ್ರನ್ನ ನಾವೆಲ್ಲ ಅದು ಮಾಡಿ ಉಳಿದವ್ರನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ವಿಶ್ವನಾಥ್ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ನೋಡಿ, ನಾನು ರಾಮಲಿಂಗ ರೆಡ್ಡಿ ಅವ್ರ ಬಗ್ಗೆ ಹೇಳಿದ್ದೀನಿ, ಅವರು ಒಳ್ಳೆಯ ನಾಯಕರು, ಹಿರಿಯ ನಾಯಕರು. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ನಮ್ಮ ಪಕ್ಷ ಹೊಂದಿದೆ, ನನ್ನಷ್ಟೇ ಅಲ್ಲ ಎಲ್ಲ ಪಕ್ಷ ಹೊಂದಿದೆ. ಅವರ ಭಾವನೆಗಳು ಏನಿದ್ದಾವೆ, ಅವ್ರ ಭಾವನೆಗಳನ್ನ ಅವರು ದಿನೇಶ್ ಗುಂಡೂರಾವ್ ಮುಂದೆ ವ್ಯಕ್ತಪಡಿಸಿದ್ದಾರೆ. ನಾವು ಕೆ ಸಿ ವೇಣುಗೋಪಾಲ್ ಅವರು ಅವ್ರು ಕರೆ ಚರ್ಚೆ ಮಾಡ್ತಾರೆ, ಮಾಡಿ ಒಟ್ಟಾರೆ ರಾಮಲಿಂಗರೆಡ್ಡಿ ಅವರ ಭಾವನೆಯನ್ನು ತಿಳ್ಕೊಂಡು ನಾವು ಪಕ್ಷವನ್ನು ಬಲಪಡಿಸ್ತೀವಿ. ಅವರು ಹೇಳಿದಂಥ ಮಾರ್ಗದಲ್ಲಿ ತಪ್ಪುಗಳೇನಾದ್ರು ಇದ್ದರೆ ಅವ್ರು ಹೇಳಿದಂಥ ಅನಿಸಿಕೆಗಳನ್ನ ಎಲ್ಲನೂ ಗಮನದಲ್ಲಿಟ್ಕೊಂಡು ಅವನ್ನೆಲ್ಲವನ್ನು ಅಳವಡಿಸ್ಕೊಂಡು ಮುನ್ನಡೀತೀವಿ.